ಕಳೆದ ಮೂರು ತಿಂಗಳಿನಿಂದ ಫ್ರಂಟ್ ಲೈನ್ಸ್ ವಾರಿಯರ್ಸ್ಗೆ ಸಂಬಳವನ್ನ ಕೊಟ್ಟಿಲ್ಲ. ಸಂಬಳ ಇಲ್ಲದೆ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಆಶಾ ಕಾರ್ಯಕರ್ತೆಯರು. ಕಳೆದ ಮೂರು ತಿಂಗಳಿನಿಂದ ಕೊರೋನಾ ವಿಚಾರವಾಗಿ ಹಗಲು ಇರುಳು ಶ್ರಮಿಸ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು. ಈಗ ಇವರಿಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ. ಬಾಗಲಕೋಟೆಯಲ್ಲಿ ಸರ್ಕಾರದ ವಿರುದ್ಧ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮೂರು ತಿಂಗಳಾದರೂ ಸಂಬಳವನ್ನ ಕೊಟ್ಟಿಲ್ಲ ಅಂತ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಕೊರೋನಾ ಸಂದರ್ಭದಲ್ಲಿ ನಾವು ನಮ್ಮ ಮನೆಯವರನ್ನ ಬಿಟ್ಟು ಕೆಲಸವನ್ನ ಮಾಡ್ತಾ ಇದ್ದೇವೆ, ಆದರೆ ಸರ್ಕಾರದ ಯಾವುದೇ ಸೌಲಭ್ಯಗಳು ನಮಗೆ ತಲುಪ್ತಾ ಇಲ್ಲ ಅಂತ ಬಾಗಲಕೋಟೆಯಲ್ಲಿ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ಕಿಡಿಕಾರ್ತಾ ಇದ್ದಾರೆ. ಕಳೆದ ಮೂರು ತಿಂಗಳಿನಿಂದ ನಮಗೆ ಸಂಬಳವನ್ನ ಕೊಟ್ಟಿಲ್ಲ, ಸರ್ಕಾರ ಯಾಕೆ ಈ ರೀತಿಯ ತಾತ್ಸಾರವನ್ನ ಮಾಡ್ತಾ ಇದೆ, ಸಂಬಳ ಇಲ್ಲದೆ ಸಂಕಷ್ಟದಲ್ಲಿ ನಾವು ಸಿಲುಕೊಂಡಿದ್ದೇವೆ, ಇಂತಹ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಸಹಾಯಕ್ಕೆ ಬರಬೇಕಿತ್ತು. ಬಾಗಲಕೋಟೆಯಲ್ಲಿ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಮಗೆ ಸಂಬಳವನ್ನ ಕೊಡಿ, ನಮಗೂ ಒಂದಿಷ್ಟು ಸೌಲಭ್ಯಗಳನ್ನ ಕಲ್ಪಿಸಿ ಅಂತ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಮೋದಿ, ಪ್ರಧಾನಿ ನರೇಂದ್ರ ಮೋದಿ ಕೂಡ ಮೊನ್ನೆ ಸ್ಪೀಚಲ್ಲಿ ಹೇಳ್ತಾ ಇದ್ರು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಫ್ರಂಟ್ ಲೈನ್ ವಾರಿಯರ್ಸ್ ಬಹುಮುಖ್ಯವಾಗುತ್ತೆ ಕೊರೋನಾ ಓಡಿಸೋದ್ರಲ್ಲಿ, ಕೊರೋನಾವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಅಂತ. ಆದ್ರೆ ಇಂತಹ ಮೂರು ತಿಂಗಳಿಂದ ನಮಗೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ನಾವು ಹೇಗೆ ಕೆಲಸ ಮಾಡಬೇಕು, ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ತಮ್ಮ ಅಳಲನ್ನ ಪವರ್ ಟಿವಿಗೆ ತೋಡಿಕೊಂಡಿದ್ದಾರೆ. ಮೂರ್ ತಿಂಗಳಾಯ್ತ್ರಿ ಮಾರ್ಚ್ಲಿಂತ್ರ ಪೇಮೆಂಟ್ ಇಲ್ರಿ, ಏನ್ರಿ ಮಾರ್ಚ್ಲಿಂತ್ ಪೇಮೆಂಟ್ ಇಲ್ಲ, ನಮ್ಗೆ ಪೇಮೆಂಟ್ ಹಾಕಂತೇಳ್ರಿ. ಗಂಡ್ ಮಕ್ಳು ಮನ್ಯಾಗ ಕೆಲ್ಸ ಇಲ್ಲ, ಗಂಡ್ ಮಕ್ಳು ಕುಂತಾರ್ರಿ, ಏನ್ರಿ ಒಂದ್ ಏನಾರ ಇದಿಷ್ಟು ಮಾಡ್ಲಾಕತ್ತಾರ ಅಂತೇಳಿ ಒಂದ್ ಯಾವ ಡಿಪಾರ್ಟ್ಮೆಂಟ್ಲಿಂತ್ ಎದುರು ಹೆಲ್ಪ್ ಇಲ್ರಿ ನಮ್ಗೆ, ಏನ್ರಿ ಸರ್. ಈಗ ಮುಂಜಾನೆ 8 ಬಿಟ್ಟೆವು ಅಂದ್ರೆ ಮನೆ ಸೇರ್ಬೇಕಾದ್ರೆ 5:30 ಆಗುತ್ತ್ರಿ. ಮನ್ಯಾಗಿಂದ ಬಿಟ್ಟು ಬರ್ರಿ, ಮತ್ತೆ ಲಘು ಬರ್ರಿ, ಇಲ್ಲಿ ಮಾಡ್ಕೊಟ್ಟು ಹೋಗ್ರಿ ಅಂತಾರೆ. ಮನ್ಯಾಗಿಂದ ಏನಾಗಿದ್ ನೋಡುದಿಲ್ಲ, ಮತ್ತೆ ನಾವು ಪಾಸಿಟಿವ್ ಇದ್ದ ಮನೆಗೆ ಹೋಗಿ ವಿಸಿಟ್ ಕೊಟ್ಟು ಅವ್ರಿಗೆ ಕುಂತು ಅವ್ರಿಗೆಲ್ಲ ಗುಳಿಗೆ ಕೊಟ್ಟು ಬರಬೇಕು. ಇಲ್ಲಿ ಬಂದ್ರೆ ಇಲ್ಲಿ ಒಳಗೆ ಬರಬೇಡ್ರಿ ಅಂತಾರೆ ನಮ್ಗೆ. ಎಲ್ಲ ಕಡೆ ಕಿಟ್ಟು ವಿತರಿಸ್ಲಾಕತ್ತಾರ. ಇದು ಮೇಡ ಹೋಸ್ತರನು ದಿನ್ಯಾಗ ನಾವು ಕೆಲಸ ಮಾಡಿದ್ದೇವೆ ರೀ. ಬಾಗಲಕೋಟೆದೊಳಗೆ ಕೆಲಸ ಮಾಡಿದವರು ಆಶಾಗಳು, ನಾವು ಜಿಲ್ಲಾದಾಗ 1400 ಆಶಾಗಳು ಅದೇ ರೀ. ಈಗ ಪೇಮೆಂಟ್ ಹಾಕಂತ ಹೇಳಿದ್ರಿ, ಮತ್ತೆ ಏನಿಲ್ಲ ಸರ್. ಏನು ಮಾಡಿದ್ರು ಏನು ಹೇಳಿದ್ರು ಖಾಲಿನೇ ರೀ, ಏನು ರೀ. ನಾವಂತೂ ಈಗ ಸ್ಟ್ರೈಕ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ ರೀ ಪೇಮೆಂಟ್ ಸಲುವಾಗಿ. ಏನು ಆಗಿಲ್ಲ, ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಎಷ್ಟು ಇದ್ದಿತ್ತು ಅಷ್ಟ ಐತೆ ರೀ. 3 ವರ್ಷ ಆಯ್ತು, 3 ತಿಂಗಳಾಯ್ತು ರೀ, ಪೇಮೆಂಟ್ ಇಲ್ರಿ ಸರ್. ಮಾರ್ಚ್ಲಿಂತ ಪೇಮೆಂಟ್ ಇಲ್ರಿ, ಏನ್ರಿ ಮಾರ್ಚ್ಲಿಂತ ಪೇಮೆಂಟ್ ಇಲ್ಲ, ನಮ್ಗೆ ಪೇಮೆಂಟ್ ಹಾಕಂತೇಳ್ರಿ. ಗಂಡ್ ಮಕ್ಳು ಮನ್ಯಾಗ ಕೆಲ್ಸ ಇಲ್ಲ, ಗಂಡ್ ಮಕ್ಳು ಕುಂತಾರ್ರಿ, ಏನ್ರಿ ಒಂದು. ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ಮಠಪತಿ, ಹೆಚ್ಚಿನ ಡೀಟೇಲ್ಸ್ ಏನ್ ಕೊಡ್ತೀರಾ ಈ ವಿಷಯಕ್ಕೆ ಸಂಬಂಧಿಸಿದಂತೆ? ಖಂಡಿತ ಪ್ರೇಮ್, ಇದು ಏನು ಒಂದು ಕಳೆದ 2 ವರ್ಷಗಳಿಂದ, ಕಳೆದ ವರ್ಷವಾಗಿರ್ಬೋದು ಈ ವರ್ಷ ಕೂಡ, ಒಂದು ಏನು ಒಂದು ಮಹಾಮಾರಿ ಕೊರೋನಾ ವಿರುದ್ಧ ಫ್ರಂಟ್ ಲೈನ್ ಆಗಿ ಸೋಂಕಿತರ ಒಂದು ಮನೆ ಕದ ತಟ್ಟತಕ್ಕಂತ ಒಂದು ಕೆಲಸ ಮಾಡ್ತಕ್ಕಂತ ನಮ್ಮ ಆಶಾ ಕಾರ್ಯಕರ್ತರಿಗೆ ಇವತ್ತಿಗೂ ಕೂಡ ಒಂದು ಕಳೆದ 3 ತಿಂಗಳಿಂದ ಸಂಬಳ ಆಗದೆ ಇರತಕ್ಕಂಥದ್ದು ಒಂದು ದುರಂತ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಏನು ಅವ್ರಿಗೆ ಇರ್ತಕ್ಕಂಥ ಸಂಬಳವೂ ಕೂಡ ಅತಿ ಕಡಿಮೆ. ಆ ಒಂದು ಸಂಬಳದಲ್ಲಿಯೇ ಒಂದು ಆ ಕುಟುಂಬವನ್ನ ನಡೆಸ್ಕೊಂಡು ಹೋಗ್ಬೇಕಾದ ಒಂದು ಪರಿಸ್ಥಿತಿಗೆ ಇವತ್ತು ಆಶಾ ಕಾರ್ಯಕರ್ತರು ಬಂದಿರತಕ್ಕಂಥದ್ದು. ಸರ್ಕಾರಕ್ಕೆ ಒಂದು ಏನು ತಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ, ಸಂಬಳವನ್ನ ಹೆಚ್ಚು ಮಾಡುವಂತೆ ಒಂದು ಪ್ರತಿಭಟನೆಗಳನ್ನ ಮಾಡಿದ್ರು ವೇತನಕ್ಕಾಗಿ. ಆದ್ರೂ ಕೂಡ ಒಂದು ಸರ್ಕಾರ ಅವರ ಒಂದು ಸ್ಪಂದನೆಗೆ ಮನವಿಗೆ ಸ್ಪಂದಿಸಿರ್ಲಿಲ್ಲ. ಇವತ್ತು ಅವರ ಮನೆಯವರು ಕೆಲಸ ಇಲ್ಲದೆ ಮನೆಯಲ್ಲೇ ಕುಳಿತಿದ್ದಾರೆ. ಇವರು ಕೇವಲ 3-4 ಸಾವಿರ ರೂಪಾಯಿ ಸಂಬಳಕ್ಕಾಗಿ ಇವತ್ತು ತಮ್ಮ ಪ್ರಾಣದ ಒಂದು ಹಂಗು ತೊರೆದು ಇವತ್ತು ಸೋಂಕಿತರ ರಕ್ಷಣೆಗಾಗಿ ಮತ್ತು ಸೋಂಕಿತರ ಆರೋಗ್ಯಕ್ಕಾಗಿ ಮತ್ತು ರಾಜ್ಯದ ಹಿತಕ್ಕಾಗಿ ಇವತ್ತು ಫೀಲ್ಡ್ಗೆ ಇಳಿದು ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಗುರುತಿಸಿಕೊಂಡಿರ್ತಕ್ಕಂತ ಆಶಾ ಕಾರ್ಯಕರ್ತರ ಒಂದು ಪರಿಸ್ಥಿತಿ ಇವತ್ತು ಹೇಳತೀರದಂತಾನೆ ಹೇಳ್ಬೇಕಾಗತ್ತೆ. ಇದು ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಿರ್ತಕ್ಕಂಥದ್ದು, ಇದು ಬಾಗಲಕೋಟೆಯ ಒಂದು ಆಶಾ ಕಾರ್ಯಕರ್ತರ ಒಂದು ಒಂದು ದಯನೀಯ ಒಂದು ಬದುಕು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಅವ್ರು ಹೇಳ್ತಕ್ಕಂತ ಒಂದು ಮಾತು, ನಮಗೆ ಸರ್ಕಾರ ಏನು ಕೊಡಬೇಕಾಗಿಲ್ಲ, ನಮಗೆ ಹೆಚ್ಚಿನ ಒಂದು ವೇತನವೂ ಬೇಕಾಗಿಲ್ಲ, ಆದ್ರೆ ನಮಗೆ ಈಗ ಏನು ಕಮ್ಮಿ ಸಂಬಳ ಕೊಡ್ತಾ ಇದೆಯಲ್ಲ, ಅದನ್ನೇ ಸಮಯಕ್ಕೆ ಸರಿಯಾಗಿ ಕೊಟ್ರೆ ನಮ್ಮ ಜೀವನ ನಡೆಯುತ್ತೆ. ನಮ್ಮ ಮನೆಯಲ್ಲಿ ದುಡಿತಕ್ಕಂತ ಒಂದು ಗಂಡ್ ಮಕ್ಕಳು ಇವತ್ತು ಲಾಕ್ಡೌನ್ ಇಂದ ಕೆಲಸ ಇಲ್ಲದೆ ಮನೆಯಲ್ಲೇ ಇದ್ದಾರೆ. ಇಂಥ ಪರಿಸ್ಥಿತಿ ಒಳಗೆ ಕಳೆದ 3 ತಿಂಗಳಿಂದ ನಮಗೆ ಸಂಬಳ ಆಗಿಲ್ಲ ಅಂತಕ್ಕಂತ ಒಂದು ನೋವನ್ನ
ಪವರ್ ಟಿವಿ ಮುಂದೆ ಆಶಾ ಕಾರ್ಯಕರ್ತೆಯರು ತೋಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಸರ್ಕಾರಕ್ಕೆ ಇದು ಒಂದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಕೆಲವರು 50-60 ಲಕ್ಷದವರೆಗೂ ಒಂದು ಸಂಬಳವನ್ನ ತೆಗೆದುಕೊಂಡಿರ್ತಕ್ಕಂತ ಏನು ಒಂದು ಹಿರಿಯ ಅಧಿಕಾರಿಗಳಿದ್ದಾರೆ, ಅವರು ಕೂಡ ಇವರಂತ ಒಂದು ಕಠಿಣ ಒಂದು ಜವಾಬ್ದಾರಿಯುತ ಕೆಲಸವನ್ನ ನಿಭಾಯಿಸುವುದಿಲ್ಲ ಇವರು. ಯಾಕಂತಂದ್ರೆ ಹಿರಿಯ ಅಧಿಕಾರಿಗಳ ಹೇಳಿರ್ತಕ್ಕಂಥ ಸೂಚನೆಯನ್ನ ಅವರನ್ನು ಕೊಟ್ಟಿರ್ತಕ್ಕಂಥ ನಿರ್ದೇಶನವನ್ನ ಸೋಂಕಿತರ ಮನೆಯ ಕದ ತಟ್ಟಿ ಅವರಿಗೆ ಅರಿವು ಮೂಡಿಸತಕ್ಕಂತ ಒಂದು ಕೆಲಸವನ್ನ ಆಶಾ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆದ್ರೆ ಓಕೆ 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 ಥ್ಯಾಂಕ್ ಯು ನಿಜಗುಣ ಮಠಪತಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಆಶಾ ಕಾರ್ಯಕರ್ತರಾದಂತಹ ತರಣ್ ಜೂಮ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಕೊರೋನಾ ಸಂದರ್ಭದಲ್ಲಿ ನಿಮ್ಮ ಕೆಲಸ ನಿಜಕ್ಕೂ ಕೂಡ ಶ್ಲಾಘನೀಯ, ಆದರೆ ಸರ್ಕಾರ ನಿಮಗೆ ಸಂಬಳ ಕೊಡ್ತಾ ಇಲ್ಲ ಅಂತ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ನಿಜಕ್ಕೂ ಎಷ್ಟು ತಿಂಗಳಿಂದ ಸಂಬಳ ಆಗಿಲ್ಲ ಮೇಡಮ್? ಮಾರ್ಚ್ಲಿಂದ ಪೇಮೆಂಟ್ ಆಗಿಲ್ಲ ಸರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಧಿಕಾರಿಗಳಿಗೆ ಏನಾದರೂ ಗಮನಕ್ಕೆ ತಂದಿದ್ರಾ ನೀವು, ನಮಗೆ ಇಷ್ಟು ತಿಂಗಳಿಂದ ಸಂಬಳ ಆಗಿಲ್ಲ ಯಾಕೆ ಕೊಡ್ತಿಲ್ಲ ಅಂತ? ಈಗ ಒಂದು ವಾರ್ಲಿಂದ ಹಾಕ್ತೀನಿ ಹಾಕ್ತೀನಿ ಅಂತಂದಾರ್ರಿ, ಇನ್ನೂ ಹಾಕೇನ್ರಿ ಸರ್. ಮತ್ತೆ ಬೇರೆ ಯಾವುದೇ ಸೌಲಭ್ಯಗಳು ನಮಗೆ ತಲುಪ್ತಾ ಇಲ್ಲ ಅಂತ ಹೇಳಿದ್ರ, ಅಂದ್ರೆ ಯಾವ ರೀತಿ ಸೌಲಭ್ಯಗಳು? ನಮ್ಗೆ ಯಾವ ಸೌಲಭ್ಯನೂ ಇಲ್ರಿ ಸರ್. ಕರ್ಕೊಂಡ್ ಹೋಗ್ತಾರ ಗಾಡಿ ಒಳಗ, ಕರ್ಕೊಂಡ್ ಬಂದ್ ಬಿಡ್ತಾರ ಸರ್. ನಮ್ಗೆ ಈಗ ಈ ಲಾಕ್ಡೌನ್ ದಾಗ ಗಂಡ್ಮಕ್ಳದ್ದು ಕೆಲ್ಸ ಇಲ್ಲ, ಏನಿಲ್ಲ. ಈಗ ನಮ್ದ ಸಂಬಳಲಿಂತ ಮನೆಯರ ನಡೀತಾರ ಅಂತಂದ್ರು, ಅದನ್ನು 3 ತಿಂಗಳಾಯ್ತು ಸರ್, ಅದನ್ನು ಸಂಬಳ ಇಲ್ಲ. ಏನ್ರಿ, ನಮ್ಮ ಅವ್ರಿಗೆ ಹೋಗಿ ಪಾಸಿಟಿವ್ ಇದ್ದ ಮನೆಗೆ ನಾವ್ ವಿಸಿಟ್ ಕೊಟ್ಟು ಬರ್ಬೇಕು. ಯಾರಿಗಾರ ಹೇಳಿದ್ರ ಅವ್ರ ನಮ್ ಕಲ್ ತೂರಾಟ ಮಾಡ್ತಾರ, ಹೊಡಿಲಕ್ ಬರ್ತಾರ. ಇಂಜೆಕ್ಷನ್ ಕರೀಲಕ್ ಹೋದ್ರ ನಮ್ಗ ಮಕ್ಳ ಆಗ್ಲಾರ್ದಂಗ ಇಂಜೆಕ್ಷನ್ ಮಾಡ್ತೀರಿ, ನಿಮ್ದೇ ನಚ್ಚಿರಿ, ಹೋಗ್ತಿರಿಲ್ಲ ಅಂತ ಹೇಳಿ ನಮ್ಗ ಹೊಡಿಲಕ್ ಬರ್ತಾರ್ರಿ ಸರ್. ಏನ್ರಿ ಸರ್, ನಾವ್ ಎಲ್ಲಿ ಹೋದ್ರು ನಾವ್ ಬಯಸ್ಕೊಂಡು ಬರ್ಬೇಕು, ಅಲ್ಲಿ ಬಯಸ್ಕೋಬೇಕು, ಇಲ್ಲಿ ಬಂದು ಇಲ್ಲಿನು ಇದು ಮಾಡ್ಕೋಬೇಕ್ರಿ ಸರ್. ಆದಷ್ಟು ಈ ಸರ ಅಂದ್ರೆ ನಮ್ಗ ಪೇಮೆಂಟ್ ಸರಿ ಆಗ್ತಾ ಬಂದಿದೆ, ಆದ್ರೆ ಇಲ್ಲಿ ಮಾತಿನಿಂತ ಪೇಮೆಂಟ್ ಇಲ್ಲ ಸರ್. ಅಷ್ಟೇ ಸರ್, ಮತ್ತೇನು ಇಲ್ಲ. ಮನವಿ ಅವ್ರು ನಮ್ಗೆ ಸ್ವಲ್ಪ ಪೇಮೆಂಟ್ ಹಾಕಿದ್ರೆ ಚಲೋ ಆಗುತ್ತೆ. ಈಗ ಪವರ್ ಟಿವಿ ಮೂಲಕ ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಏನಿಲ್ರಿ ಸರ್, ನಮ್ಮ ಎಲ್ಲಾ ಆಶಯಗಳಿಂದ ಒಂದೇ ಮನವಿ ರೀ ಸರ್. ನಮ್ಗೆ ಏನಾರ ಒಂದು ಸೌಲಭ್ಯ ಕೊಡ್ರಿ, ಒಂದ್ ಏನಾರ ನಮ್ಗ ಮನಿ ನಡೆಯುವಂತದ್ದು ಏನಾರ ಒಂದು ಕಿಟ್ ಕೊಟ್ಟು ವಿತರಣೆ ಮಾಡಿದ್ರೆ ನಮ್ಗ ಬಹಳ ಸಹಾಯ ಆಗ್ತೈತ್ರಿ ಸರ್. ಸರ್, ನಮಗೂ ಹಿಂದ ಮಕ್ಳು ಅದಾವ್ರಿ, ಅದೋ ಅದಾವ್. 4,000 ರೂಪಾಯಿದೊಳಗ್ ನಮ್ಗೆ ಏನು ನಡೆದಿಲ್ರಿ ಸರ್. 4,000 ರೂಪಾಯಿದೊಳಗ್ ಏನ್ ನಡೀತೈತಿ ಹೇಳ್ರಿ ಸರ್. 4,000 ರೂಪಾಯಿ ಸಮ ಸತ್ತು ಬಿದ್ದು ನಾವು ಕೆಲಸ ಮಾಡ್ತೇವೆ ಇಲ್ಲಿ, ಅದನ್ನು ಒಂದು ಸಮಾಜ ಸೇವೆ ಅಂತ ಮಾಡ್ತೇವ್ರಿ ಸರ್. ಸಮಾಜ ಸೇವೆನೇ ರೀ ಸರ್, ಅದನ್ನು ನಾವು ಮಾಡುದು. ನಮ್ದೇನ್ ಇದು ಇಲ್ಲ ಸರ್. ಕೊಟ್ರ ಅವ್ರು ಇಷ್ಟ ಸರ್. ಅವ್ರಿಗೆ ಈ ಲಾಕ್ಡೌನ್ ಒಳಗ ನಾವು ಆಶಾ ಕಾರ್ಯಕರ್ತೆ ಬಿಟ್ಟು ಮತ್ತೆ ಯಾರು ಕೆಲಸ ಮಾಡಕತ್ತಿಲ್ರಿ ಸರ್. ಈ ಲಾಕ್ಡೌನ್ ಒಳಗ್ ಕೆಲಸ ಮಾಡುದ ನಾವು ಆಶಾ ಕಾರ್ಯಕರ್ತೀರಿ ಸರ್. ಮತ್ತೆ ಯಾರು ಇಲ್ರಿ ಸರ್. ಎಲ್ಲಾ ಮನಿ ಮಠ ಎಲ್ಲಾ ಬಿಟ್ಟು ನಾವ ನಿಂತೀವ್ರಿ ಇಲ್ಲಿ ಕೆಲಸ ಮಾಡಕ್. ಏನ್ರಿ ಸರ್, ಮನೆಯಲ್ಲಿ ಹೋದ್ರು ಮನೆಯಲ್ಲಿ ಬೆಸ್ಕು ಸ್ನಾನ ಮಾಡಿ ಒಳಗ್ ಬರ್ರಿ ಅಂತಾರ. ನಮ್ಗ ಮನೆಯೊಳಗಾದ್ರು ಸ್ವಲ್ಪ ಮತ್ತ ಇದು ಇರುದಿ ಸರ್, ಮಕ್ಕಳದು ಇರ್ತಾವ. ಏನ್ರಿ ಸರ್, ಒಮ್ಮೆ ಅಂತಾರ ಕೆಲ್ಸ ಬಿಟ್ಟು ಮನೆ ಕೂಡ್ರಿ ಅಂತಾರ. ಇರ್ಲಿ, ಸಮಾಜ ಸೇವೆ. ನಾವ್ ಅವ್ರಿಗೆ ತಿಳಿಸ್ಲಿಕ್ಕಂದ್ರ ಅವ್ರು ನಮ್ಗೇನಾರ ಇದು ನಾವ್ ತಿಳಿಸ್ ಹೇಳಿದ್ರ ಇದು. ಓಕೆ, ಥ್ಯಾಂಕ್ ಯು ತರಣ್ ಜೂಮ್ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ನಿಮ್ಮ ಸಮಸ್ಯೆಗಳನ್ನು ಸರ್ಕಾರ ಆದಷ್ಟು ಬೇಗ ಆಲಿಸಿಕೊಂಡು ನಿಮ್ಮ ಸಮಸ್ಯೆಗೆ ಸ್ಪಂದಿಸಬೇಕಾಗುತ್ತೆ. ಯಾಕೆಂದರೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಕೊಡುಗೆ ನಿಜಕ್ಕೂ ಕೂಡ ಶ್ಲಾಘನೀಯ. ಆದರೆ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ, ಒಂದಿಷ್ಟು ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಯಾಕೆ ಸರ್ಕಾರ ತಮಗೆ ತಾವೇ ಕೆಟ್ಟ ಹೆಸರನ್ನು ತಂದುಕೊಳ್ತಾ ಇದೆ ಅನ್ನೋದು ಕೂಡ ನಿಜಕ್ಕೂ ಪ್ರಶ್ನಾರ್ಥಕವಾಗಿಯೇ ಪ್ರಶ್ನೆಯಾಗಿಯೇ ಉಳಿತಾ ಇದೆ. ಈಗ ಆದಷ್ಟು ಬೇಗ ಸರ್ಕಾರ ಒಂದಿಷ್ಟು ಸಮಸ್ಯೆಗಳು, ಆಶಾ ಕಾರ್ಯಕರ್ತೆಯರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಧ್ವನಿಯಾಗಬೇಕು ಅಂತ ನಾವು ಕೂಡ ಕೇಳ್ಕೊಳ್ತೀವಿ.